ವೀಕ್ಷಕರೇ, ಇವತ್ತು ನಾವಿದ್ದೇವೆ ಉಡುಪಿ ಕ್ಷೇತ್ರದ ಬ್ರಹ್ಮಾವರದಲ್ಲಿ. ಎರಡು ಒಂದು ಸಮಬಲ ರೀತಿಯಲ್ಲಿ ಬರಬಹುದು ಅನಿಸುತ್ತೆ, ಮತ್ತೆ ಮತದಾರರಿಗೆ ಬಿಟ್ಟಂತ ವಿಚಾರ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಹೇಳಿದ ಹಾಗೆ ಡಬಲ್ ಇಂಜಿನ್ ಸರ್ಕಾರವೇ ಅಗತ್ಯ. ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಕೆಲಸ ಆಗ್ತದೆ. ಪ್ರಸಾದ ಕಾಂಚನ ಮತ್ತೆ ಯಶಪಾಲ್ ಸುವರ್ಣ ಪಾಯಿಂಟ್ ಬರುವುದಿಲ್ಲ ನಮಗೆ. ನಾವು ಅಭಿವೃದ್ಧಿ, ಡಬಲ್ ಇಂಜಿನ್ ಸರ್ಕಾರ ಬರಬೇಕಂದ್ರೆ ಮೇಲೆ ಯಾರು ಮತ ಹಾಕ್ಬೇಕು ನೀವೇ ಹೇಳಿ. ಬದಲಾವಣೆ ಆಗಬೇಕು. ಬದಲಾವಣೆ ಒಂದೇ ಕಾಂಗ್ರೆಸ್ಸೇ ಇದ್ದು ಕಾಂಗ್ರೆಸ್ಸೇ ಇರಬಾರ್ದು, ಅಥವಾ ಬಿ ಜೆ ಪಿ ಇದ್ರೆ ಬಿ ಜೆ ಪಿ ಬರಬಾರ್ದು. ಬದಲಾವಣೆ ಯಾವತ್ತೂ ಆಗಲೇಬೇಕು. ಬದಲಾವಣೆ ಆದರೆ ಮಾತ್ರ ಜನ ನಿರೀಕ್ಷೆ ಇಟ್ಟಾಗಿ ಬದಲಾವಣೆ ಆಗ್ತದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವಿದ್ದೇವೆ ಉಡುಪಿ ಕ್ಷೇತ್ರದ ಬ್ರಹ್ಮಾವರದಲ್ಲಿ. ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಉಡುಪಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಯಶಪಾಲ್ ಸುವರ್ಣ ಮತ್ತು ಕಾಂಗ್ರೆಸ್ ಇಂದ ಪ್ರಸಾದ್ ರಾಜ್ ಕಾಂಚನ್ ಅವರು ಇವತ್ತು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಯಾರಿಗೆ ಗೆಲುವಾಗುತ್ತೆ ಮತ್ತು ಯಾರಿಗೆ ಸೋಲಾಗುತ್ತೆ ಅನ್ನುವಂಥದ್ದು ಅನೇಕ ರೀತಿಯ ಕುತೂಹಲವನ್ನ ಕೂಡ ಸೃಷ್ಟಿ ಮಾಡಿದೆ. ಆದ್ರೆ ಈ ಸಲ ಇಬ್ಬರಿಗೂ ಕೂಡ ಮೊದಲ ಅನುಭವ, ರಾಜಕೀಯ ಅನುಭವ. ಆದ್ರೆ ಉಡುಪಿ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಏನ್ ಹೇಳ್ತಾರೆ, ಅವರ ಒಲವು ಯಾರತ್ತ ಇದೆ, ಎಲ್ಲವನ್ನ ಅವರಲ್ಲೇ ಕೇಳೋಣ, ಬನ್ನಿ. ಓಕೆ, ಮೇ 10ಕ್ಕೆ ಎಲೆಕ್ಷನ್ ಬರ್ತಾ ಇದೆ. ಉಡುಪಿ ಕ್ಷೇತ್ರದಲ್ಲಿ ಈಗ ಮೊದಲ ಬಾರಿಗೆ ಸ್ಪರ್ಧಿಸಿದ್ದಾರೆ ಇಬ್ರು ಕೂಡ. ಕಾಂಗ್ರೆಸ್ ಅಲ್ಲಿ ಪ್ರಸಾದ್ ರಾಜ್ ಕಾಂಚನ್ ಮತ್ತು ಬಿಜೆಪಿಯಲ್ಲಿ ಯಶಪಾಲ್ ಸುವರ್ಣ ಅವರು, ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಸೊ ಪ್ರಿಪರೇಷನ್ ಕೂಡ ಆಗ್ತಾ ಇದೆ. ಸೊ ಉಡುಪಿ ಕ್ಷೇತ್ರದ ಈ ಬಾರಿ ಒಂದು ಚುನಾವಣೆಯ ಬಗ್ಗೆ ಏನ್ ಹೇಳ್ತೀರಿ ಸರ್? ಈ ಬಗ್ಗೆ ಚುನಾವಣೆ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಾಗಿರೋದು ಬಿಜೆಪಿ ಹವಾ. ಮತ್ತು ಪ್ರಶಾಂತ್ ಕಾಂಚನ್ ಅವರಿಗೆ ಪ್ರಥಮ ಬಾರಿ ಈಗ ಉಡುಪಿ ಕ್ಷೇತ್ರದಲ್ಲಿ ನಿಂತಿರುವಂಥದ್ದು, ಹಾಗಾಗಿ ಹೇಳಲಿಕ್ಕಾಗೋದಿಲ್ಲ. ಎರಡು ಒಂದು ಸಮಬಲ ರೀತಿಯಲ್ಲಿ ಬರ್ಬೋದು ಅನಿಸುತ್ತೆ, ಮತ್ತು ಮತದಾರರಿಗೆ ಬಿಟ್ಟಂಥ ವಿಚಾರ. ಉಡುಪಿ ಕ್ಷೇತ್ರದಲ್ಲಿ ಯಾರು ಬಂದರೆ ಉತ್ತಮ ಅಂತ ನಿಮಗೆ ಅನಿಸುತ್ತೆ? ಯಾಕಂದರೆ ನನ್ನ ಪ್ರಕಾರದಲ್ಲಿ ಇನ್ನೂ ಒಂದು ವರ್ಷ 2024 ಲೋಕಸಭಾ ಇದೇ ಸಮಯದಲ್ಲಿ ಬರುವಾಗ ಒಂದು ವರ್ಷ ಅವರಿಗೆ ಆಡಳಿತ ಕೇಂದ್ರದಲ್ಲಿ ಇದ್ದೆ. ಹಾಗಾಗಿ ಈಗ ಹಿಂದೆ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿದೆ ಅಲ್ಲ, ಅವರು ಏನೀಗ ಮುಂಚೆ ಈಗ ಏನು ಕೆಲವೊಂದು ಅಭಿವೃದ್ಧಿ ಬಗ್ಗೆ ಘೋಷಣೆ ಮಾಡಿದ್ದಾರೆ, ಕೆಲವೊಂದು ಕೆಲಸ ಮಾಡ್ತಾ ಆಲ್ರೆಡಿ ಈಗ ಹೇಳಿದ್ದಾರೆ, ಮಾಡ್ತಾ ಇದ್ದಾರಲ್ಲ, ಅದು ಸಂಪೂರ್ಣ ಆಗ್ತದೆ ಬಿ ಜೆ ಪಿ ಬಂದರೆ. ಈಗ ಕಾಂಗ್ರೆಸ್ ಬಂದರೆ ಈಗ ಬಿ ಜೆ ಪಿ ಏನು ಮಾಡಿದ್ದಾರೆ ಅದು ಅಲ್ಲಿಗೆ ತತಸ್ಥ ಆಗ್ತಿರ್ತದೆ, ಅಭಿವೃದ್ಧಿಗೆ ಕುಂಠಿತ ಆಗ್ತದೆ. ಹಾಗಾಗಿ ಬಿ ಜೆ ಪಿ ಸರ್ಕಾರ ಬಂದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತೀರಿ ಸರ್? ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಯಾವುದೇ ಕ್ಯಾಂಡಿಡೇಟ್ ವಿನ್ ಆದರೂ ಕೂಡ ಅವರಲ್ಲಿ ನಿಮ್ಮ ಬೇಡಿಕೆ ಏನು ಅಂತ? ನಮ್ಮ ಬೇಡಿಕೆ ಅಂತ ಹೇಳಿದರೆ ಈಗ ಮಾಧ್ಯಮ ವರ್ಗದವರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಇದೆ. ಈಗ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳಾಗಿರ್ಬೋದು ಅಥವಾ ಡೀಸೆಲ್ ಪೆಟ್ರೋಲ್ ಆಗಿರ್ಬೋದು, ಇದು ನಾನು ಅಂದರೆ ಮಧ್ಯಮ ವರ್ಗದವರಿಗೆ, ಶ್ರೀಮಂತರಿಗೆ ಬಿಡಿ, ಅವರು ಯಾವ ರೀತಿ ಎಂತಾದರೂ ಕೂಡ ಅವರು ಜೀವನ ಮಾಡುವಂಥ ಮುಂಚಿತವಾಗಿ ಅವರು ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ. ಈಗ ದಿನ ಕೂಲಿ ಮಾಡೋರು ಅವರಿಗೆ ದಿನಕ್ಕೆ 800-1000 ರೂಪಾಯಿ ಸಂಬಳ ಇದೆ. ಈಗ ಆಟೋ ಚಾಲಕರು ಆಗಿರ್ಬೋದು, ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಅವರಿಗೆಲ್ಲ ತುಂಬ ಕಷ್ಟವಾದಂಥ ಸಂಗತಿ. ಯಾಕಂತೇಳಿದ್ರೆ ಇವತ್ತು ಜನ ಎಲ್ಲ ಪ್ರತಿಯೊಂದು ಮನೆಯಲ್ಲಿ 4-5 ಟೂ ವೀಲರ್ ಇದೆ, 3-4 ಫೋರ್ ವೀಲರ್ ಇದೆ. ನಮಗೆ ಇಲ್ಲಿ ದಿನಕ್ಕೆ ಈಗ ಒಂದು 500-600 ರೂಪಾಯಿ ಬಾಡಿಗೆ ಆಗೋದು ತುಂಬ ಕಷ್ಟ. ಹಾಗಾಗಿ ನಮ್ಮಂಥ ಮಧ್ಯಮ ವರ್ಗದವರಿಗೆ ತುಂಬ ಕಷ್ಟ ಆಗ್ತದೆ ಅನ್ನೋ ನನ್ನ ಒಂದು ಅಭಿಪ್ರಾಯ. ಉಡುಪಿ ಕ್ಷೇತ್ರದಲ್ಲಿ ಇಬ್ಬರೂ ಕೂಡ ಮೊದಲ ಬಾರಿಗೆ ಚುನಾವಣೆ ಸ್ಪರ್ಧಿ ಇಳಿದಿದ್ದಾರೆ. ಸೊ ಯಾವ ರೀತಿ ಇದೆ ಚುನಾವಣೆ ಸಿದ್ಧತೆ ಮತ್ತು ಉಡುಪಿ ಕ್ಷೇತ್ರದ ಈ ಬಾರಿಯ ಒಂದು ಎಲೆಕ್ಷನ್ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಉಡುಪಿಯ ಬಗ್ಗೆ ಹೇಳುವುದೇನಂತ ಹೇಳಿದ್ರೆ ಇಲ್ಲಿ ಕೆಲಸ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ, ಕೆಲಸ ಒಳ್ಳೆ ಮಾಡಿದವರಿಗೆ ಓಟ್ ಹಾಕುವುದು. ಪಕ್ಷ ನೋಡೋದಿಲ್ಲ, ಯಾರು ಅಭಿವೃದ್ಧಿ ಮಾಡ್ತಾರೆ. ಹೌದೌದು, ಅಭಿವೃದ್ಧಿ ಮತ, ನಮ್ಮ ಮತವೇ ಅಭಿವೃದ್ಧಿಗೆ ಮತ ಅಷ್ಟೇ. ಇಬ್ರು ಕೂಡ ಹೊಸಬರು, ರಾಜಕೀಯ ಅಖಾಡಕ್ಕೆ ಇಳಿತಾ ಇದ್ದಾರೆ. ಸೊ ಯಾರು ಬಂದ್ರೆ ಈ ಸಾರಿ ಯಾವ ಈ ಚುನಾವಣೆಯಲ್ಲಿ ಯಾರು ವಿನ್ ಆದ್ರೆ ಅವರಿಂದ ಉತ್ತಮ ಕೆಲಸ ಆಗ್ಬೋದು ಅಂತ ನಿಮಗೆ ಅನಿಸ್ತದೆ? ನಮ್ಮ ದೇಶದ ಪ್ರಧಾನಮಂತ್ರಿಯವರು ಹೇಳಿದ ಹಾಗೆ ಡಬಲ್ ಇಂಜಿನ್ ಸರ್ಕಾರವೇ ಅಗತ್ಯ. ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಕೆಲಸ ಆಗ್ತದೆ, ಅದು ನಿಮ್ಮ ಮಾಧ್ಯಮದವರಿಗೆ ಗೊತ್ತಿರೋ ವಿಷಯ. ತಾವು ಅದನ್ನು ಬಿಡಿಸಿ ಬಿಡಿಸಿ ಹೇಳಬೇಕಾಗ್ತದೆ. ಇಲ್ಲಿರೋ ಅಭಿವೃದ್ಧಿ ಮೇಲೆ ಮತ ಹಾಕೋದು ನಾವು. ಈಗ ಯಾರೇ ವಿನ್ ಆದರೂ ಕೂಡ ಉಡುಪಿ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಮೊದಲ ಅಭಿವೃದ್ಧಿ ಕೆಲಸ ಯಾವುದು ಸರ್? ಅಭಿವೃದ್ಧಿ ಅಂದರೆ ಇಲ್ಲಿ ಒಂದು ಫ್ಲೈಓವರ್ ಆಗಬೇಕಂತ ಒಂದು ಆಸೆ ಉಂಟು ನಮಗೆ. ಅಲ್ಲಿ SMS-ನಿಂದ ಕೆನರಾ ಬ್ಯಾಂಕ್ ಪಾಯಿಂಟ್ವರೆಗೆ ಒಂದು ಫ್ಲೈಓವರ್ ಆಗಬೇಕು. ಹಾಂ, ಅದೆಲ್ಲರದ್ದು ಆಸೆ. ಆ ಪ್ರಕಾರ ಒಂದದಾದರೆ ಒಳ್ಳೆಯದು. ಈಗಾಗಲೇ ಇಲ್ಲಿ RC ಬಂದ MLAಗಳು ಸ್ವಲ್ಪ ಒತ್ತಡ ಹಾಕಿದರೆ ಕೇಂದ್ರದಿಂದ ಆಗ್ಬೋದು. ಹೌದೌದು.
प्रसाद राज कांचन अधिकार गद्दुगे ऐरिद्रे उत्तम कार्यगळागबहुदु सर याव रीति निरीक्षे प्रसाद कांचन मत्ते यशपाल सुवर्ण पॉइंट बरुवुदिल्ल नमगे नावु अभिवृद्धि डबल इंजन सरकार बरबेकंद्रे मेले यार मत हाकबेकु नीवे हेळि आ प्रकार ना वोट हाक्ते नमगे डबल इंजन यार मार्तारे हौदु हौदु डबल इंजन सरकार बेकु इन हत्यावरेगू एस्ट प्रयत्न केंद्र सरकार चेंज आगोद मोदी इरली मतलब यार बंदे बरतार आदि ना बेरे सरकार आरसद अभिवृद्धि आगोद नम्बर अभिवृद्धि बे या नो पी एम किसान एस्टो जन वृद्धाप्य वेतन अरेला बरत मध्यम गुटू अभी तक प्रति मन वबरीबूर जन बरता उंट सवि नूर सवि नूर एर सवि अदलवा यारू मिले नल्वत अरवत् वर्ष आड़ी ऐनू नल्वत रूपये पेंशन बत तम मध्यम गुटे नम यद्यूरप बंद मेले नूर आयु नानूर आयु सवि आयु सवि नूर आयु नम तम मध्यम गुटे नं गलत रूपये बर्ती वर्षदे कहूद बीजेपी सरकार रीतिया अभिवृद्धि कार्य रीतल आगे सो बारी कूड़ा अधिकार गुके निरीक्षे सरकार अस्ट अस्े अस्े थैंक यू सर मे पत्ते एलेक्षन बरदू उड़पी कांग्रेस प्रसाद राज कांचन पक बीजेपी नम यशपाल सुवर्ण मकल जो जो फैट आवंद प्रिपरेशन आवंद सो टिकेट कंफर्म आते सो सर्ती एलेक्षन बैंक दादा बरत है एलेक्शन पन्न पंडिल दादाजी मूल इंट ब्रह्म सुधि यशपाल चांस वेले मंदिर पत्त वेले मंदिर यशपाल चांस उड़पी क्षेत्र तुम्हारा इबू वे कैंडिडेट यार डमी कैंडिडेट तुम वे कैंडिडेट आज यशपाल सुवर्ण मत स्वल्प जनसंपर्क तुम जास्ती व्यक्ति बीजेपी स्वल्प इकबेपी सल अद यशपाल सुवर्ण बंद्री बेरे कैंडिडेट अस्टूर रोड गिडू फस्ट टाइम विश्वास नंबिके उडुपी क्षेत्र में मुख्यवा बदलाने आगे सर अंद्रे बंद निरीक्षे रोड इंत मूलभरी सौकर्य रीत प्रति पक्ष ये पक्ष बंद रीत उडुपी क्षेत्र में वोट हाक मतदार कैंडिडेट नोड़े व्यक्ति वोट हाकि पर्वा यार बंद जन बड़ोर बदको आयता इवतीवर नान अदूतने इतने वेदिक प्रचार नाड़ेनोरवरिगोस्कर मात्र होराट को बड़ोर बे यार होराट को बड़ो कूली कूली तिंता नोड़ी ग्यास मट के मुग मुटे बेरे वो जीन ईटम होटेल के होली अल्ली जी एस टी एस टी अंत इलाल बड़वे बे आगद बदकी राजकीय व्यक्ति और मेले हाँ बड़ोर बे यार काजी नावे यार बंद जन परवा होराट को बेले स्वल्प कड़मे नोड़ रेशन सह सर रेशन सह सकता रेशन अंगड़ी बदलाने बदलाे कांग्रेस कांग्रेस अथवा बीजेपी बीजेपी बरबार बदलाने यू आगे बदलाने जन निरीक्ष बदलाने आगे इले बंद सरकार बंद अब नड़ीता हम मुन हर पर्सेंटेज आज पर्सेंटेज पर्सेंटेज ये हम पर्सेंटेज निजवा सुल कड़े पर्सेंटेज बड़ो बदल बदल आगोद
ಮತ್ತೆ ನಾವ್ ಯಾರೇ ಬರ್ಲಿ ಜನರ ಪರವಾಗಿ ಅವ್ರು ಹೋರಾಟ ಕೊಡ್ಬೇಕಂತ ಹೇಳುದು ಅಷ್ಟೇ. ಜನರಿಗೆ ಬೆಲೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಬೇಕು, ಜನರು ಬದುಕೋ ರೀತಿ ರೇಷನ್ ಅಂಗಡಿ ಇಲ್ಲ ರೇಷನ್ ಸಿಗುವಂತೆ ದಾರಿ ಮಾಡಿ ಕೊಡ್ಬೇಕು ಅಂತ ಹೇಳುದು. ಮತ್ತು ಬಿಜೆಪಿ ಯಶವಂತ ಸುವರ್ಣ ಅವರು ಓಟಿಗೆ ನಿಂತಿದ್ದಾರೆ, ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಸೊ ಈ ಬಾರಿ ಒಂದು ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀವಿ? ಚುನಾವಣೆಯಿಂದ ನಾವು ಆಲೋಚನೆ ಮಾಡಲ್ಲ, ಓಟಿನ ತಲೆ ಇಲ್ಲ. ಈಗ ಇಬ್ರು ಕೂಡ ಹೊಸತ್ತು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ, ಸೊ ಯಾವ ರೀತಿಯ ನಿರೀಕ್ಷೆ ಇದೆ ಸರ್ ನಿಮ್ಗೆ? ನಾವು ಇದೆಲ್ಲ ಇತ್ತು ಇದ್ರಲ್ಲೇ ಇಲ್ಲ ಎಲೆಕ್ಷನ್ ಇದ್ರೆ ನೀವು ಸಮೇತ ಕಾಣ್ತಿಲ್ಲ ಈಗ ಯಾರೇ ವಿನ್ ಆದ್ರೂ ಕೂಡ ಅವರಿಂದ ಏನನ್ನ ನಿರೀಕ್ಷೆ ಮಾಡ್ತೀವಿ ಸರ್? ಬೆಲೆ ಏರಿಕೆ ಬಗ್ಗೆ ಹೇಳಬೇಕು ಒಂದೇ, ನಾವು ಅವ್ರ ಇವ್ರದ್ದೆಲ್ಲ ಕಾಣ್ತಿಲ್ಲ. ಬಂದು ಕಾಂಗ್ರೆಸ್ ಅವ್ರು ಬರ್ತಾರೆ ದಿನ ಕರ್ತೀವಿ ಅಷ್ಟು ಇಷ್ಟು ಕೊಡ್ತೀನಿ ಹೌದಲ್ಲ, ಅವ್ರು ಕೊಡ್ತಾರೆ ನಮಗೆ ಹೆಂಗೆ ಯಾರು ಅಂತ ಯಾರು ಒಳ್ಳೆ ಅವ್ರು ಯಾವ ನಮ್ಗೆ ಅವ್ರು ಒಳ್ಳೆ ಆಗಿದ್ದಾರೆ ನಮ್ಗೇನು ಅವರಿಂದ ಪ್ರಯೋಜನ ಇಲ್ಲ ಹೌದಲ್ಲ. ನಾವು ಪ್ರಚಾರಕ್ಕೆ ಅವ್ರು ಬರ್ಲಿಲ್ಲ ಇಲ್ಲ ನಮ್ಮ ಬದಿಯಲ್ಲ ಬರ್ತಾರೆ ಬೆಳೆದ್ಬೋದು ಮೇಡಮ್.